ಹದಿಮೂರುವರೆ ಸಾವಿರ ಕೋಟಿ ಹೆಚ್ಚುವರಿ ಆದಾಯ ಬರ್ತದೆ ನಿಮ್ಮ ಹೆಚ್ಚುವರಿ ಟ್ಯಾಕ್ಸ್ನಿಂದ ಯು ಗೆಟ್ ಅಡಿಷ್ನಲ್ ರಿಸೋರ್ಸ್ ಆಫ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಬಿಕಾಸ್ ಆಫ್ ಅಡಿಷ್ನಲ್ ಟ್ಯಾಕ್ಸ್ ವಾಟ್ ಯು ಐ ಲಿವ್ ಇಡ್ ಲಾಸ್ಟ್ ಬಜೆಟ್ ಹದಿಮೂರುವರೆ ಸಾವಿರ ಕೋಟಿ ಒಂದು ಕಡೆ ಸಾಲ ನಾನೇನು ಫೆಬ್ರವರಿ ಬಜೆಟ್ ಮಣ್ಣೆ ಮಾಡಿದೆ ಅದಕ್ಕೆ ಎಂಟು ಸಾವಿರ ಕೋಟಿ ಹೆಚ್ಚು ಮಾಡಿದೆ ಎಂಟು ಸಾವಿರ ಕೋಟಿ ಸಾಲ ಹೆಚ್ಚು ಮಾಡಿ ಹದಿಮೂರುವರೆ ಸಾವಿರ ಹೆಚ್ಚಿನ ಆದಾಯ ಮಾಡಿದರೂ ಕೂಡ ಇವತ್ತು ನಿಮ್ಮ ಅಭಿವೃದ್ಧಿಗೆ ಇವತ್ತು ಹಣ ಇಲ್ಲ ಈ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷ ಐದು ಸಾವಿರ ಕೋಟಿಯಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಹೆಚ್ಚಿಗೆ ಮಾಡಿದ್ದೀರಿ ಒಂದು ಸಾವಿರ ಕೋಟಿ ಹೆಚ್ಚು ಮಾಡಿ ಐವತ್ನಾಲ್ಕು ಸಾವಿರದಿಂದ ಐವತ್ತೈದು ಮಾಡಿದ್ರಿ ಅಂದರೆ ಇಪ್ಪತ್ತೇಳು ಸಾವಿರ ಕೋಟಿಯನ್ನು ಹೆಚ್ಚು ಮಾಡಿದ್ದೀರಿ ಅದು ಇಪ್ಪತ್ತಾರು ಸಾವಿರ ಕೋಟಿ ಈ ರೆವನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲಾಗ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ರಾಜ್ಯದ ಆದಾಯವನ್ನು ಹೆಚ್ಚಿಸುವಂಥ ಅಸೆಟ್ ಕ್ರಿಯೇಷನ್ ಮಾಡುವಂಥ ಮತ್ತು ಎಕಾನಮಿಗೆ ಸಸ್ಟೈನಬಲ್ ಎಕಾನಮಿ ಮಾಡೋ ಸಲುವಾಗಿ ಇರುವಂಥದ್ದು ಅದಕ್ಕೆ ಇವತ್ತು ಹಣಕಾಸಿನ ಶಿಸ್ತು ಹಾದಿ ಇದೆ ಇವತ್ತು ಡೆಫಿಸಿಟ್ ಆದರೂ ಚಿಂತಿಲ್ಲ ಅನ್ನುವಂಥ ಮಾತೇನಿದೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಸೆವೆಂತ್ ಪೇ ಕಮಿಷನ್ ಬರ್ತಾ ಇದೆ ಅದಕ್ಕೆ ತಾವೇ ಹೇಳ್ಕೊಂಡಿದ್ದೀರಿ ಇಪ್ಪತ್ತು ಸಾವಿರ ಕೋಟಿ ಬೇಕು ನಮಗೆ ಅಂತ ಅಡಿಷನಲ್ ಇಪ್ಪತ್ತು ಸಾವಿರ ಕೋಟಿ ಬೇಕು ಅದನ್ನೆಲ್ಲೂ ಕೂಡ ಬಜೆಟಲ್ಲಿ ಪ್ರಾವಿಷನ್ ಮಾಡಿದ್ದೀರಾ ಮಾಡಿಲ್ಲ ನಿಮ್ಮ ಬಜೆಟಲ್ಲಿ ಸೆವೆಂತ್ ಪೇ ಕಮಿಷನ್ಗೆ ಏನಾದರೂ ದುಡ್ಡು ಇಟ್ಟಿದ್ದೀರಾ ಎಲ್ಲಾದರೂ ಇಟ್ಟಿದ್ದೀರಾ ಎಲ್ಲೂ ಇಟ್ಟಿಲ್ಲ ಆದರೆ ನೀವು ಕೊಡಲೇಬೇಕು ಸ್ಯಾಲ್ರಿ ಪ್ರಾವಿಷನ್ನೇ ಮಾಡಿಲ್ಲ ಸೊ ಆ ಇಪ್ಪತ್ತು ಸಾವಿರ ಕೋಟಿ ಅಡಿಷನಲ್ ಬರ್ತದೆ ನಿಮ್ಮ ಎಲ್ಲಿದೆ ದುಡ್ಡು ಡೆವಲಪ್ಮೆಂಟಿಗೆ ದುಡ್ಡೇ ಅಲ್ಲ ಎಲ್ಲ ಡೆವಲಪ್ಮೆಂಟ್ಗಳನ್ನು ನಿಲ್ಲಿಸಿ ನೀವು ಇದೇ ಇದೇ ಥರದ ಆಡಳಿತವನ್ನು ಮಾಡ್ಕೊಳ್ತಾ ಹೋದರೆ ಎಷ್ಟರ ಮಟ್ಟಿಗೆ ರಾಜ್ಯ ಬರುವಂಥ ದಿನಗಳಲ್ಲಿ ಸಾಲದ ಸೌಲಭ್ಯ ಸಿಗೋದಿಲ್ಲ ಅಲ್ಲ ನೀವು ಮಾತಾಡಿ ಸರ್ నిర్భీతి గింద నిమప్రవకి